ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ಪೆಷಲ್ ಚಿಕನ್ ರೆಸಿಪಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನಿಮಿಷದಲ್ಲಿ ಇದನ್ನು ನಾವು ಮಾಡಿ ಮುಗಿಸ್ಬೋದು ಇದಕ್ಕೆ ಯಾವುದೇ ಜಾಸ್ತಿ ಮಸಾಲ ಕಟ್ಟಿಂಗ್ ಮಾಡಲಿಕ್ಕಿರಲಿ ಗ್ರೈಂಡ್ ಮಾಡಲಿಕ್ಕಿರಲಿ ಏನು ಕೂಡ ಇಲ್ಲ ಹಾಗಾಗಿ ಸಿಂಪಲ್ಲಾಗಿ ಬೇಗನೆ ಅರ್ಜೆಂಟ್ ಇರುವಾಗ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಎಷ್ಟೊಂದು ಚೆನ್ನಾಗಾಗತ್ತೆ ಅಂದರೆ ಟ್ರೈ ಮಾಡಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ಒಳ್ಳೆಯದಿರುತ್ತೆ ಇದು ಓಕೆ ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ ಅದರಲ್ಲಿ ನಾನಿಲ್ಲಿ ಎಕ್ಸ್ಟ್ರಾ ವರ್ಜಿನ್ ಡಿಸಾನ್ ಅವ್ರದ್ದು ಕೊಕೋನಟ್ ಆಯಿಲ್ ಇದ್ದೀನಿ ನೀವು ಯಾವುದೇ ಕೊಕೋನಟ್ ಆಯಿಲ್ ಅಥವಾ ತುಪ್ಪ ಅಥವಾ ಯಾವುದಾದ್ರೂ ಎಣ್ಣೆ ಕುಕ್ಕಿಂಗ್ ಎಣ್ಣೆ ನೀವು ಯೂಸ್ ಮಾಡ್ಬೋದು ಓಕೆ ಇದಕ್ಕೆ ನಾನು ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿ ನೀರುಳ್ಳಿಲಿ ನಾನು ಒಂದು ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೂ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡೋಣ ಇದು ಫ್ರೈ ಮಾಡ್ತಾನೆ ಇರುವಾಗ ಇನ್ನೊಂದು ಸೈಡಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಒಣ ಮೆಣಸು ತಗೊಂಡು ಅದನ್ನು ಈ ರೀತಿ ಪೇಸ್ಟ್ ಮಾಡಿದ್ದೀನಿ ಗ್ರೈಂಡ್ ನೈಸಾಗಿ ನಾನು ಇಲ್ಲಿ ಗ್ರೈಂಡ್ ಮಾಡಲಿಲ್ಲ ನಿಮಗೆ ಬೇಕಿದ್ರೆ ನೈಸಾಗಿ ನೀವು ಗ್ರೈಂಡ್ ಮಾಡ್ಬೋದು ಖಾರಕ್ಕನುಗುಣವಾಗಿ ನೀವು ಚಿಲ್ಲಿ ತೊಗೊಂಡ್ರೆ ಆಯಿತು ಓಕೆ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಲ್ಲಿ ಪೇಸ್ಟ್ ಉಂಟು ನೋಡಿ ಅದನ್ನು ನಾನು ಅದಕ್ಕೆ ಹಾಕಿದ್ದೀನಿ ಎಣ್ಣೆಗೆ ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದರೊಂದಿಗೆ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಲ್ಲಿ ಕಾಳು ಮೆಣಸಿನ ಪೌಡರ್ ನಿಮಗೆ ಖಾರ ಜಾಸ್ತಿ ಇಷ್ಟ ಇದೆ ಆದರೆ ಹಾಕಿ ಇಲ್ಲದ್ರೆ ನೀವು ಸ್ವಲ್ಪ ಸ್ವಲ್ಪನೇ ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಇದು ಆಯಿಲಲ್ಲಿ ಒಳ್ಳೆ ರೀತಿ ಫ್ರೈ ಆಗಲಿ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ಆಗುವಷ್ಟು ಮಸಾಲ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸ್ವಲ್ಪ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸೋಯಾ ಸಾಸ್ ಒಂದು ಕಾಲು ಕಪ್ಪಷ್ಟು ಸೋಯಾ ಸಾಸ್ ನೀವು ಹಾಕಿ ಹಾಗೂ ಅರಶಿನ ಪೌಡರ್ ಒಂದು ಕಾಲು ಸ್ಪೂನಷ್ಟು ನೆಕ್ಸ್ಟ್ ಕೊತ್ತಂಬರಿ ಪೌಡರ್ ಒಂದು ಚಮಚದಷ್ಟು ಜೀರಾ ಪೌಡರ್ ಒಂದು ಕಾಲು ಚಮಚದಷ್ಟು ಇಷ್ಟನ್ನು ಹಾಕಿ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಇದರೊಂದಿಗೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆ ಈ ಮಸಾಲ ಚೆನ್ನಾಗಿ ಫ್ರೈ ಆಗಿದ್ದೆ ಇದಕ್ಕೆ ನಾನು ಚಿಕನನ್ನು ಸೇರಿಸ್ತೀನಿ ನಾನು ಆವಾಗಲೇ ಹೇಳಿದಾಗೆ ಚಿಕನ್ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚಿಕನನ್ನು ಹಾಕಿದ ಮೇಲೆ ಇದಕ್ಕೆ ಇವಾಗ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಇದಕ್ಕೆ ಇವಾಗ ಎಕ್ಸ್ಟ್ರಾ ಏನು ನೀರು ಕೂಡ ಸೇರಿಸ್ಬೇಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚಿಕನ್ ತಾನಾಗೆ ನೀರು ಬಿಡ್ಲಿಕ್ಕುಂಟು ಹಾಗಾಗಿ ಹಾಗೂ ಗ್ಯಾಸ್ ಸ್ವಲ್ಪ ಹೊತ್ತು ಫಾಸ್ಟಲ್ಲೇ ಇರಲಿ ಆಮೇಲೆ ಬೇಕಿದ್ರೆ ನೀವು ಸ್ಲೋ ಮಾಡಿದ್ರೆ ಆಯಿತು ಬೇಯಲಿಕ್ಕೆ ಇವಾಗ ಫ್ರೈ ಆಗಲಿಕ್ಕುಂಟು ಹಾಗಾಗಿ ಫಾಸ್ಟಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿ ಇವಾಗ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಇದನ್ನು ಮುಚ್ಚಿಡೋಣ ಗ್ಯಾಸ್ ನಾನು ಫಾಸ್ಟಲ್ಲೇ ಇಟ್ಟಿದ್ದೀನಿ ಓಕೆ ನೋಡ್ಬೋದು ಎಷ್ಟೊಂದು ನೀರು ಬಿಟ್ಟಿದೆ ಇದು ಇವಾಗ ಈ ನೀರಲ್ಲೇ ಚೆನ್ನಾಗಿ ಚಿಕನ್ ಬೇಯುತ್ತೆ ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಚಿಕನ್ ಸಾಫ್ಟ್ ಆಗುವವರೆಗೊಮ್ಮೆ ಬೇಯಿಸಿ ಈ ಟೈಮಲ್ಲಿ ಇದಕ್ಕೆ ಲಿಂಬೆ ರಸ ಅಥವಾ ಹುಳಿ ರಸ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು ಲೆಮನ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಲಿಂಬೆ ರಸವನ್ನು ಇಲ್ಲಿ ಸೇರಿಸಿದ್ದೀನಿ ಇವಾಗ ಇದನ್ನು ಮುಚ್ಚಿಡೋಣ ಚಿಕನ್ ಸಾಫ್ಟ್ ಆಗುವವರೆಗಿದು ಬೇಯಲಿ ಓಕೆ ಇವಾಗ ನೋಡೋಣ ವಾವ್ ಇವಾಗ ನೋಡಿ ಚಿಕನ್ ಚೆನ್ನಾಗಿ ಬಂದಿದೆ ಮಸಾಲ ಕೂಡ ಒಳ್ಳೆ ರೀತಿ ಫ್ರೈ ಆಗಿದೆ ಆಯಿಲ್ ಕೂಡ ಚೆನ್ನಾಗಿ ಮೇಲೆ ಬಂದಿದೆ ನಿಮಗೆ ಇಸ್ರೇ ಬೇಕಿದ್ದರೆ ಇಷ್ಟ್ರೇ ಇಡ್ಬೋದು ಅಥವಾ ಇದಕ್ಕಿಂತ ಡ್ರೈ ಬೇಕಂತಾದರೆ ಗ್ಯಾಸನ್ನು ಸ್ವಲ್ಪ ಫಾಸ್ಟಲ್ಲಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡಿದರೆ ಆಯ್ತು ಮಸಾಲ ಕಂಪ್ಲೀಟ್ ಆಗಿದ್ದು ಡ್ರೈ ಆಗುತ್ತೆ ಇವತ್ತಿನ ಈ ರೆಸಿಪಿ ಸ್ವಲ್ಪಾದರೂ ಸುಲಭ ಇದೆ ಸಿಂಪಲ್ ಇದೆ ಅಂತ ಎನಿಸಿದರೆ ಇವಾಗಲೇ ಲೈಕ್ ಮಾಡಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಇತ್ತಂತ ಹೇಳಿ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ ಖಂಡಿತವಾಗಲೂ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಓಕೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾಳೆ ಸಿಗ್ತೀನಿ ಇನ್ನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್